ಕಾಪಾಲಿಕಾ, ರೂಪಾಕ್ಷಿ, ಜಯ ಮಹಂಕಾಳಿ. ನಾಗೇಶ್ವರಿ, ನಿನ್ನಿಂದ ಕೆಲಸ ಆಗ್ಬೇಕು. ಆ ಸಹಾಯನ ಮಾಡಿದ್ರೆ ನನ್ನ ಬಂಧನದಿಂದ ನಿನಗೆ ವಿಮುಕ್ತಿ ಕೊಡ್ತೀನಿ. ನೀನು ನಿನ್ನ ನಾಗಲೋಕಕ್ಕೆ ಹೋಗ್ಬೋದು. ನನ್ ಜೊತೆ ಬಾ. ಅಣ್ಣ, ಪಂಚಮಿ ಹಾವು ನನ್ನ ಅಣ್ಣನ್ನ ಕಚ್ಚಿದೆ. ನೀನು ವಿಷಾನ ಹೀರಿದ್ರೆ ಬದುಕ್ತಾರೆ. ಕಾಪಾಲಿಕಾ, ಜೂಮ್ ಲಕಟಕ, ರೂಪಾಕ್ಷಿ, ಜಯ ಮಹಾಂಕಾಳಿ. ನಂಬುದ್ರಿ, ನಮ್ಮ ಇಚ್ಛಾರೂಪಧಾರಿ ಹಾವಿನ ಹಾಗೆ ಪ್ರತೀಕಾರ ಹೇಗಿರುತ್ತೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ನನ್ನ ಆಶ್ರಮದಲ್ಲಿರೋ ಆತ್ಮ ಸಹಾಯ ಮಾಡಿದ್ರಿಂದಾಗಿ ಪಂಚಮಿ ಹಾವು ಇಲ್ಲಿಗೆ ಬರಕ್ಕಾಗಿದ್ದು. ಅದು ಸೃಷ್ಟಿಯ ಧರ್ಮ ನಂಬುದ್ರಿ. ಮೃತ್ಯು ಒಬ್ಬ ಮನುಷ್ಯನ ಜೀವ ತೆಗೆಯಕ್ಕೆ ಅನೇಕ ಮಾರ್ಗಗಳನ್ನ ಹುಡುಕುತ್ತೆ. ನಮ್ಮ ಯುವರಾಣಿಗೆ ಮೃತ್ಯುವೇ ನಿನ್ನ ಶಿಷ್ಯನನ್ನ ವಾಹನವಾಗಿ ಉಪಯೋಗಿಸ್ಕೊಂಡಿದೆ. ನನ್ನ ಪ್ರಾಣ ಹೋಗ್ತಾ ಇದೆ ನಾಗೇಶ್ವರಿ, ನನ್ನನ್ನ ಕಾಪಾಡು. ನೀನ್ ವಿಷ ಹೀರಿದ್ರೆ ನಾನ್ ಬದುಕ್ತೀನಿ. ಅದು ಆಗದೆ ಇರೋ ಕೆಲ್ಸ ನಂಬುದ್ರಿ. ನಿನ್ನ ಸಾವಿಗೋಸ್ಕರನೇ ನಮ್ಮ ಯುವರಾಣಿ ಈ ಲೋಕದಲ್ಲಿ ಇರ್ಬೇಕಾಗ್ ಬಂತು. ನಮ್ಮ ಇಚ್ಛಾರೂಪಧಾರಿ ನಾಗಗಳಿಗೆ ಶತ್ರುಗಳು ಜೀವಂತವಾಗಿ ಇರಬಾರ್ದು. ನಾಗೇಶ್ವರಿ, ನೀನು ನನ್ನ ಬಂಧನದಲ್ಲಿ ಇದೀಯಾ ಅಂತ ಮರಿಬೇಡ. ನನ್ನ ಅಣ್ಣನ ಶರೀರದಿಂದ ವಿಷಾನ ನೀನು ತೆಗೆದೇ ಹೋದ್ರೆ ನಿನಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ ನಾಗೇಶ್ವರಿ. ನಿನ್ನ ಅಣ್ಣ ನಂಬೂದ್ರಿಯ ಮಾತನ್ನ ಕೇಳಿ ನನ್ನನ್ನು ಬಂಧಿಸಿ ಈಗಾಗ್ಲೇ ತುಂಬಾ ತಪ್ಪುಗಳನ್ನ ಮಾಡಿದ್ಯಾ ಕರಾಳಿ? ಅದಕ್ಕೆ ತಕ್ಕ ಶಿಕ್ಷೆನ ನಾವು ಕೊಡ್ತೀವಿ. ಜೀವಕ್ಕೆ ಜೀವ, ಮೃತ್ಯುವಿಗೆ ಮೃತ್ಯು, ಅದೇ ನಮ್ಮ ನಾಗಲೋಕದ ನಿಯಮ. ನೀನು ನನ್ನ ಕೊಂದ್ರೆ ನಿನ್ಗೆ ನಮ್ಮ ನಾಗಜಾತಿ ಮರಣದಂಡನೆ ವಿಧಿಸುತ್ತೆ. ನೀನು ನನಗೇನೇ ಮಾಡಿದ್ರು ನಾಗಿಣಿನ ಬಂಧಿಸಿದಕ್ಕೆ ಸಿಗೋಂತ ಶಿಕ್ಷೆನ ತಪ್ಪಿಸಕ್ಕಾಗಲ್ಲ. ಅದಕ್ಕೆ ಕೈಕಾಲಿಲ್ದೇ ರೋಗ ಆಗ್ತೀಯೋ, ಕುರುಡಿ ಆಗ್ತೀಯೋ, ಕುರೂಪಿ ಆಗ್ತೀಯೋ, ಅದನ್ನ ನಮ್ಮ ನಾಗದೇವತೆ ನಿರ್ಣಯಿಸ್ತಾರೆ. ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಿದೆ ನಾಗೇಶ್ವರಿ. ನಿಮ್ಮ ಇಡೀ ನಾಗಜಾತಿ ಬಂದ್ರು ನನ್ನ ಏನು ಮಾಡೋದಕ್ಕಾಗಲ್ಲ. ಹಾಗ ಅನ್ಕೊಂಡೇನೆ ನಿನ್ನ ಅಣ್ಣ ನಂಬೂದ್ರಿ ಹಾರಾಡ್ತಾ ಇದ್ದ. ಈಗೇನಾಯ್ತು? ನಿನ್ ಕಣ್ಮುಂದೇನೆ ನಮ್ಮ ಯುವರಾಣಿ ನಿನ್ನ ಅಣ್ಣನ ಕಚ್ಚಿದ್ರು. ನಿನ್ನಿಂದ ಏನ್ ಮಾಡಕ್ಕಾಯ್ತು ಕರಾಳಿ? ನಾಗೇಶ್ವರಿ, ನನ್ನನ್ನ ಕ್ಷಮಿಸು. ನಾನಿನ್ನು ನಾಗಜಾತಿಯ ತಂಟೆಗೆ ಬರಲ್ಲ. ಎಲ್ರಿಗೂ ವಿಮುಕ್ತಿ ಕೊಡ್ತೀನಿ. ನನ್ನನ್ನ ನಂಬು ನಾಗೇಶ್ವರಿ, ನಂಬು.